ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ನಾನು ನವರಾತ್ರಿ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಘಟ್ಟ ಸ್ಥಾಪನೆ, ಘಟ್ಟ ಹಾಕೋದು, ದೀಪ ಹಾಕೋದು ಅಂತ ಏನು ಕರಿತೀವಿ, ಆ ಪೂಜೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ. ನಾನು ಬೇಸಿಕಲಿ ಬೆಳಗಾವಿಯವಳು ಆಗಿರೋದ್ರಿಂದ ಸ್ವಲ್ಪ ನನಗೆ ಅದ್ರ ಬಗ್ಗೆ ಗೊತ್ತಿದೆ. ಆಮೇಲೆ ನಮ್ಮ ಮತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಅದೇ ಇದರಲ್ಲಿ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ. ಈ ಪೂಜೆ ನಾನು ಶುರು ಮಾಡಿ 3 ವರ್ಷ ಆಯಿತು. ಹೊಸ ಮನೆ ಕಟ್ಟಿದ ಮೇಲೆ ಈ ಪೂಜೆ ಮಾಡಬೇಕು ಅಂತ ಹೇಳಿದರು, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನು. ನಾವು ಈ ಪೂಜೆನ ನಾವು ಮಾಡಬೇಕು ಅಂದರೆ ಮುಂಚೆನೇ ಒಂದು 15 ದಿವಸ ಅಥವಾ 1 ವಾರದ ಮುಂಚೆನೇ ನಾವು ಮನೇನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಮನೇನ ಶುಚಿಗೊಳಿಸ್ಕೊಂಡ ಮೇಲೆ ಈ ಪೂಜೆನ ಮಾಡಬೇಕು ನಾವು ಎಲ್ಲ ಮಡಿಯಿಂದ. ಯಾಕಂದರೆ ದೀಪ ಬೆಳಗಿಸೋದು ಅಂದರೆ ನವರಾತ್ರಿಯಲ್ಲಿ ಅಷ್ಟು ಅದು ಪವಿತ್ರ ಅಂತ, ಅದಕ್ಕೋಸ್ಕರ ನಾವು ಮನೇನ ಪೂರ್ತಿ ಶುಚಿಗೊಳಿಸ್ಕೋಬೇಕು. ಈ ಪೂಜೆನ ಯಾರು ಮಾಡ್ತಾರಲ್ಲ ಅವರು 9 ದಿನಗಳ ಕಾಲ ಉಪವಾಸ ಇರಬೇಕು, ಬರೀ ಹಣ್ಣು ಹಾಲು ತಿನ್ಕೊಂಡೇ ಇರಬೇಕಾಗುತ್ತೆ. ಆಮೇಲೆ ಅವರೇ ಪ್ರತಿ ಸಾರಿನೂ ದೇವ್ರ ಮನೆಗೆ ಹೋಗಬೇಕು, ಅವ್ರನ್ನ ಬಿಟ್ಟು ಯಾರೂ ಹೋಗೋಕ್ಕಾಗಲ್ಲ. ಅವರೇ ದೇವ್ರ ಮನೆ ಒಳಗೆ ಹೋಗಬೇಕಾದ್ರೆ ಪ್ರತಿ ಸಾರಿನೂ ಕೈಕಾಲು ಮುಖ ತೊಳ್ಕೊಂಡೇ ಹೋಗಬೇಕು, ಹಾಗೆ ಹೊರಗಡೆ ಫುಡ್ಡನ್ನ ತಿನ್ನೋ ಹಾಗಿರಲ್ಲ. ಮತ್ತು ಅವರು ಎಲ್ಲೇ ಹೊರಗಡೆ ಹೋದ್ರೂ ಬಂದು ಸ್ನಾನ ಮಾಡಿಕೊಂಡೇ ದೇವ್ರ ಮನೆ ಒಳಗೆ ಹೋಗಬೇಕಾಗುತ್ತೆ. ಅಷ್ಟೊಂದು ನಿಯಮಗಳನ್ನು ಪಾಲಿಸಿ ನಾವು ಈ ಪೂಜೆನ ಮಾಡಬೇಕಾಗುತ್ತೆ. ಹಾಗೆ ದೀಪದ ಪೂಜೆ ಮಾಡಿರ್ತೀವಲ್ಲ, ದೀಪ 9 ದಿವಸ ಕಂಟಿನ್ಯೂಸ್ ಆಗಿ ಉರಿಬೇಕಾಗುತ್ತೆ. ಅದು ಶಾಂತ ರೀತಿಯಿಂದ ಉರಿಬೇಕು, ಜೋರ್ ಜೋರಾಗಿ ಉರಿಬಾರ್ದು ಅಂತಾರೆ. ಅದು ಎಷ್ಟು ಶಾಂತಿಯಿಂದ ಉರಿಯುತ್ತೋ ಅಷ್ಟು ನಮ್ಮ ಮನೆ ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ನಾವು 9 ದಿನಗಳ ಕಾಲ ದೀಪ ಆರದೇ ಇರೋ ಥರ ನೋಡ್ಕೋಬೇಕು. ಅಕಸ್ಮಾತ್ ಆರಿದ್ರೂ ಕೂಡ ಮನೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾರೆ, ಅದಕ್ಕಾಗಿ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು. ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ನವರಾತ್ರಿಯಲ್ಲಿ ಈ ಪೂಜೆ ತುಂಬ ವಿಶೇಷವಾದದ್ದು. ಈ ಪೂಜೆನ ಎಲ್ಲರೂ ಮಾಡೋಕ್ಕಾಗಲ್ಲ, ಮುಂಚೆಯಿಂದ ಯಾರು ಈ ಪೂಜೆನ ಮಾಡ್ಕೊಂಡು ಬಂದಿರ್ತಾರೋ ಅವರಷ್ಟೇ ಇದನ್ನು ಮಾಡೋಕ್ಕಾಗುತ್ತೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಈ ಪೂಜೆನ ನಮ್ಮ ಅತ್ತೆ ನನಗೆ ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ನಾನು ಮಾಡ್ತಾ ಇದ್ದೀನಿ. ಇದು ಅಮ್ಮನ ಮನೆಯಲ್ಲಂತೂ ಇರಲಿಲ್ಲ, ನಾನು ಇಲ್ಲಿ ಬಂದ ಮೇಲೆ ಅವರು ಹೇಗೆ ಮಾಡ್ತಿದ್ದಾರೋ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದೀನಿ ನಾನು ಕೂಡ. ಈ ಪೂಜೆ ನನಗೆ ಪೂರ್ತಿ ತಿಳಿದಿದೆ ಅಂತ ನಾನು ಹೇಳ್ತಾ ಇಲ್ಲ, ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆ ಪದ್ಧತಿ, ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ತಗೋಬೇಕು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕ್ತಾ ಇದ್ದೀನಿ. ಈ ಥರ ಮಣ್ಣಿನ ಒಂದು ಚಟ್ಗಿ ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ, ಈ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ಥರ ಶೇಪ್ ಬರುತ್ತೆ. ಇದಕ್ಕೆ ಸುಣ್ಣದಿಂದ ನಾವು ಈ ಥರ 5 ಕಡೆ ಲೈನ್ ಲೈನ್ ಕೊರ್ಕೊಂಡಿರಬೇಕು. ಹಿಂದಿನ ದಿನವೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದರಲ್ಲಿ ನಾವು ಕಂಠದವರೆಗೂ ಅಕ್ಕಿ ತುಂಬಿಕೊಂಡಿರಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮನ ಹಾಕ್ತಾ ಇದ್ದೀನಿ. ನಾನೀಗ 1 ರೂಪಾಯಿ ಕಾಯಿನ್ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ರೂಪಾಯಿನೇ ಅಂತ ಇಲ್ಲ, 2 ರೂಪಾಯಿ 5 ರೂಪಾಯಿನೂ ಹಾಕ್ಬೋದು. ಜೊತೆಗೆ ಒಂದು ಹೂವು ಇಡಬೇಕು. ಇದು ತುಂಬ ಮಣ್ಣಿನಿಂದ ಮಾಡಿರೋದು ತುಂಬ ಶ್ರೇಷ್ಠ ಅಂಥೇಳಿ ಈ ಟೈಮಲ್ಲಿ ಇದರಲ್ಲಿ ಪೂಜೆ ಮಾಡೋದು. ಇದಕ್ಕೂ ನಾನು ಅರಿಶಿನ, ಗಂಧ ಮತ್ತು ಕುಂಕುಮ ಹಚ್ತಾ ಇದ್ದೀನಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದಕ್ಕೆ 5 ಬೆಟ್ಟು ಅರಿಶಿನ ಮತ್ತು 5 ಬೆಟ್ಟು ಕುಂಕುಮನ ಹಚ್ಕೊಂಡಿದ್ದೀನಿ. ಇದನ್ನು ತೆಂಗಿನಕಾಯಿ ನಾವು ಫಸ್ಟು ತೊಳೆದಿರಬೇಕು, ತೊಳೆದ್ಮೇಲೆ ಅರಿಶಿನ ಕುಂಕುಮ ಹಚ್ಕೋಬೇಕು. ಇದಕ್ಕೆ ನಾನು 5 ವೀಳ್ಯದೆಲೆನ ಇಡ್ತಾ ಇದ್ದೀನಿ ಕಳಸಕ್ಕೆ. ನಾನೀಗ ಸೇವಂತಿಗೆ ಹೂ ಮುಡಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಘಟ್ಟ ಸ್ಥಾಪನೆ ಅಂತ ಕರಿತೀವಿ. ಉತ್ತರ ಕರ್ನಾಟಕದಲ್ಲಿ ಘಟ್ಟ ಹಾಕೋದೂ ಅಂತಾರೆ, ದೀಪ ಹಾಕೋದು, ಘಟ್ಟ ಹಾಕೋದು, ಘಟ್ಟ ಸ್ಥಾಪನೆ ಅಂತ ನಾವು ಕರಿತೀವಿ. ಇದನ್ನು ತುಂಬ ಕಟ್ಟುನಿಟ್ಟಿಂದ ಮಾಡಬೇಕಾಗುತ್ತೆ. 9 ದಿನ ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ, ಅಷ್ಟೇ ನಂಬಿಕೆ ಕೂಡ ಇದೆ. ಒಂದು ತಾಮ್ರ ಅಥವಾ ಹಿತ್ತಾಳೆ ಪ್ಲೇಟಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಾಕಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಾಕಿಟ್ಟಿದ್ದೀನಿ. ಮತ್ತು 2 ಹಣತೆ ತೊಗೊಂಡಿದ್ದೀನಿ. ನಾವು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಪಣತಿ ಅಂತೀವಿ.
ಒಂದು ಹಣತೆಯಲ್ಲಿ ಹಾಕಬಾರ್ದು, ಜೋಡು ಹಣತೆಯಲ್ಲಿ ಹಾಕಬೇಕು. ಹಾಗಾಗಿ ಇವೆರಡು ಹಣತೆಗಳನ್ನು ನಾನು ಒಂದು ದಿವಸ ನೀರಲ್ಲಿ ನೆನೆಸಿಟ್ಬಿಟ್ಟು ಎರಡಕ್ಕೂ ನಾನು ಸುಣ್ಣ ಹಚ್ಚಿದ್ದೀನಿ. ಸುಣ್ಣ ಹಚ್ಚಿ ಚೆನ್ನಾಗಿ ಆರಿಸ್ಬೇಕು ಎರಡು ದಿವಸ ಮುಂಚೆನೇ. ಆರಿಸಿ ಆದಮೇಲೆ ನಾವು ಇದಕ್ಕೆ ದೀಪ ಹಾಕಬೇಕು, ಅಂದರೆ ಎಣ್ಣೆ ಮತ್ತು 9 ದಿನಗಳ ಕಾಲ ಉರಿಯುವಷ್ಟು ಇದಕ್ಕೆ ಬತ್ತಿನ ಹಾಕ್ಕೋಬೇಕಾಗುತ್ತೆ. ಒಂದೇ ಸಾರಿ ನಾವು ಪದೇ ಪದೇ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಫಸ್ಟ್ ಡೇ ಏನು ಹಾಕ್ತೀವಲ್ಲ ಅದೇ 9 ದಿವಸದವರೆಗೂ ಕಂಟಿನ್ಯೂ ಆಗಬೇಕು. ಮತ್ತು ದೀಪ ಮಾತ್ರ ನಾವು ಆರದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅದು ಎಷ್ಟು ಶಾಂತವಾಗಿ ಉರಿಯುತ್ತೋ ಅಷ್ಟೇ ನಮಗೆ ಮನೆಗೆ ಒಳ್ಳೆಯದಾಗುತ್ತೆ, ಅಂದರೆ ಮನೆಗೂ ಅಷ್ಟೇ ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಜೋರು ಜೋರಾಗಿ ಉರಿಬಾರ್ದು, ಯಾಕಂದರೆ ಮನೆಯಲ್ಲಿ ಒಂಥರ ಅಶಾಂತಿ ಆಗುತ್ತೆ ಅಂತ ಸೂಚನೆ ಕೊಡುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಆರಾಮಾಗಿ ಶಾಂತ ರೀತಿಯಿಂದ ಉರಿಯುತ್ತೋ ನಮ್ಮ ಮನೆಗೂ ಕೂಡ ಅಷ್ಟೇ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ತುಂಬ ನಂಬಿಕೆ ಇದೆ. ನಾನೀಗ ಹಣತೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. 9 ದಿನಗಳ ಕಾಲ ಉರಿಬೇಕು ಅಂದರೆ ನಮಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ. ಈಗ ಎಣ್ಣೆ ಹಾಕಾಯಿತು. ನಾನು ಇದಕ್ಕೆ ಜೋಡು ಬತ್ತಿನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಗೇನ್ಗಿಂತ ಜಾಸ್ತಿ ಇರಬೇಕು ಜೋಡು ಬತ್ತಿನ. ನಾನು ಹಾಕ್ತಿದ್ದೀನಿ. ಇದ್ರ ಪಕ್ಕದಲ್ಲಿ ನಾವು ಒಂದು ಚಿಕ್ಕದೊಂದು ಬತ್ತಿ ಮಾಡ್ಕೊಂಡು ಜೋಡು ಬತ್ತಿನ ಹಾಕಬೇಕು, ಯಾಕಂದರೆ ಇದಕ್ಕೆ ಆವಾಗವಾಗ ಕಪ್ಪು ಕಲರ್ದು ತುದಿಗೆ ಮಕ್ಕು ಅಂತ ಬರ್ತಾಯಿರುತ್ತೆ. ಅದನ್ನು ನಾವು ತೆಗಿಬೇಕು ಅಂದಾಗ ಅದಕ್ಕೆ ಹಚ್ಚಿ ಇದ್ರದ್ದು ಕ್ಲೀನ್ ಮಾಡಿ ಆಮೇಲೆ ಇದಕ್ಕೆ ಹಚ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಬತ್ತಿನ ಜೋಡು ಬತ್ತಿನ ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಹೇಳಿದ್ದು ಈ ಥರ ಒಂದು ಪುಟ್ಟದ ಒಂದು ಜೋಡು ಬತ್ತಿನ ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ ಹಣತೆಯಲ್ಲಿ. ಇದು ತುಂಬ ಯೂಸ್ ಆಗುತ್ತೆ ನಾವು ಮಕ್ಕ ತೆಗಿಬೇಕಾದ್ರೆ, ಯಾಕಂದರೆ ದೀಪ ಆರದೇ ಇರೋ ಥರ ನೋಡ್ಕೋಬೇಕು ಅಂದರೆ ಇದೊಂದು ಚಿಕ್ಕ ಬತ್ತಿ ನಮಗೆ ತುಂಬ ಯೂಸ್ ಆಗುತ್ತೆ. ನಾನೀಗ ದೀಪಕ್ಕೂ ಪೂಜೆ ಮಾಡ್ತಾ ಇದ್ದೀನಿ, ಅರಿಶಿನ ಕುಂಕುಮ ಮತ್ತು ಗಂಧದಿಂದ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದೀಪ ಹಚ್ಚಬೇಕಾಗುತ್ತೆ. ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಆ ವಿಧಿವಿಧಾನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಲವರು ಬೇರೆ ಬೇರೆ ಥರನೂ ಮಾಡ್ಬೋದು. ನನಗೆ ನಮ್ಮ ಅತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೋ ನಾನು ಹಾಗೆ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಮನೇಲಿ ನಾವು ಈ ಪೂಜೆ ಮಾಡಲ್ಲ, ಇಲ್ಲಿಗೆ ಬಂದ ಮೇಲೇ ನಾನು ಕೇಳಿಕೊಂಡು ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದೀಪದ ಪೂಜೆ ಆಯಿತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನು ದೀಪ ಹಾಕೋದು ಅಂತ ಕರಿತೀವಿ. ದೀಪ ಹಾಕೋದು, ಘಟ್ಟ ಹಾಕೋದು ಅಂತ ಇದು ಈ ಥರ ಕರಿತೀವಿ ನಾವು. ಅಂದರೆ ಶುರುವಾದ ದಿನ ಏನು ಪೂಜೆ ಮಾಡಿರ್ತೀವೋ 9 ದಿನಗಳ ಕಾಲ ಹಾಗೇ ಇರಬೇಕು ಪೂಜೆ. ಆ ಕಡೆ ಈ ಕಡೆ ಕದಡಬಾರ್ದು, ಬರೀ ದೀಪ ಮಾತ್ರ ಆರದೇ ಇರೋ ಥರ ನೋಡ್ಕೋಬೇಕು. 9 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಉರಿಬೇಕು. ಒಂಚೂರು ಅಂದರೆ ಅದು ಒಂದು ನಂಬಿಕೆ ಇದೆ, ದೀಪ ಆರಿದರೆ ಮನೆಯಲ್ಲಿ ಏನಾದರೂ ಅಶಾಂತಿ ಆಗ್ಬೋದು ಅಂತ. ಅದಕ್ಕೋಸ್ಕರ ನಾವು ಆರದೇ ಇರೋ ಥರ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಎಷ್ಟು ನಾವು ದೀಪವನ್ನು ಚೆನ್ನಾಗಿ ಉರಿಯೋ ಥರ ನೋಡ್ಕೊಳ್ತೀವೋ ಮನೆಯಲ್ಲಿ ಅದೇ ಥರ ಶಾಂತಿ ನೆಲೆಸುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.